ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ವಾರ್ಡ್ ಸಿಬ್ಬಂದಿಗಳ ಪ್ರತಿಭಟನೆ ನಡೆಯತಾ ಇದೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ರೋಗಿಗಳು ನರಳಾಡುತ್ತಿದ್ದಾರೆ, ಗೋಳಾಡ್ತಾ ಇದ್ದಾರೆ. ವಾರ್ಡ್ ಬಾಯ್ಗಳ ಕೊರತೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೋಗಿಗಳ ಆರೈಕೆಗೆ ಸಮಸ್ಯೆ ಆಗ್ತಾ ಇದೆ. ಓಟಿ ಆಪರೇಷನ್ ಥಿಯೇಟರ್ ಆಗಿರಬಹುದು, ಎಮರ್ಜೆನ್ಸಿ ವಾರ್ಡ್ ಆಗಿರಬಹುದು, ಇತರೆ ವಾರ್ಡ್ಗಳಿಗೆ ರೋಗಿಗಳನ್ನ ಶಿಫ್ಟ್ ಮಾಡ್ತಾ ಇದ್ದರು. ನರ್ಸಿಂಗ್ ನೌಕರರು ಅವರೇ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋ ಹೀಗಾಗಿ ರೋಗಿಗಳು ಆರೈಕೆ ಇಲ್ಲದೆ ನರಳಾಡುವಂತಹ ಒಂದು ಪರಿಸ್ಥಿತಿ ಇದೆ. ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದರು ಈ ನೌಕರರು. ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 120 ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರನ್ನ ವಜಾ ಮಾಡಲಾಗಿದೆ. ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ದಿಢೀರ್ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಸಿಬ್ಬಂದಿಗಳು. ಮಾನಸಿಕ ಕಿರುಕುಳ ಅವಧಿಗೂ ಮೀರಿ ಕೆಲಸ ಮಾಡಿಸೋದು, ಅವಾಚ್ಯ ಪದಗಳಿಂದ ನೌಕರರನ್ನ ನಿಂದಿಸಿರುವಂತ ಸೂಪರ್ವೈಸರ್ ರಂಜಿತಾ, ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯ ಸೂಪರ್ವೈಸರ್ ಅಂತ ಹೇಳಲಾಗ್ತಾ ಇದೆ. ಹೀಗೆ ಅನೇಕ ಆರೋಪಗಳನ್ನು ಈ ಪ್ರತಿಭಟನೆ ಮಾಡ್ತಾ ಇರುವಂತವರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಪ್ರೊಟೆಸ್ಟ್ ಅಂದ್ರೆ ಕೆಲಸಕ್ಕೆ ಹಾಜರಾಗದೆ ಮನೆಯಲ್ಲೇ ಇದ್ದಾರಾ ಅಥವಾ ಇಲ್ಲಿ ಆಸ್ಪತ್ರೆಯ ಮುಂಭಾಗ ಬಂದು ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಸೋ ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ ರೋಗಿಗಳ ಪರಿಸ್ಥಿತಿ ಏನು, ಹಾಗಾದ್ರೆ ಏನ್ ಮಾಡ್ತಾರೆ, ಬೇರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಟ್ಟಿದ್ದಾರಾ? ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಇಎಸ್ಐ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಬರ್ತಾರೆ. ಇತರೆ ಚಿಕಿತ್ಸೆಗಾಗಿ ಸಾಕಷ್ಟು ಜನ ಬಂದು ತೋರಿಸಿಕೊಂಡು ಹೋಗುವಂತ ಪದ್ಧತಿ ಕೂಡ ಇದೆ. ಜೊತೆಗೆ ಒಂದೊಳ್ಳೆ ಚಿಕಿತ್ಸೆ ಕೂಡ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಎಸ್ಐ ಆಸ್ಪತ್ರೆಯನ್ನೇ ನಂಬಿಕೊಂಡು ಕೂಡ ಬರ್ತಾರೆ. ಆದ್ರೆ ನಂಬಿಕೊಂಡು ಬರುವಂತ ಒಂದು ಪೇಷಂಟ್ ಗಳಿರ್ತಾರೆ, ಆ ಪೇಷಂಟ್ ಗೆ ಒಂದಷ್ಟು ಸಮಸ್ಯೆ ಕಳೆದ 2 ದಿನಗಳಿಂದ ಉದ್ಭವ ಆಗ್ತದೆ. ಅದೇನಂತಂದ್ರೆ ಇಎಸ್ಐ ಆಸ್ಪತ್ರೆಯಲ್ಲಿ ವರಗುತ್ತಿಗೆ ಆಧಾರದಲ್ಲಿ ನಿಂತುಕೊಂಡಿರುವಂತಹ ನೌಕರರಿಗೆ ಕಿರುಕುಳ ಆಗ್ತಾ ಇದೆ. ಎಕ್ಸ್ಟ್ರಾ ಟೈಮ್ ಅಲ್ಲಿ ಕೆಲಸ ಮಾಡಿಸಲಾಗ್ತದೆ. ಜೊತೆಗೆ ಅವಶ್ಯ ಶಬ್ದಗಳಿಂದ ನಿಂದಿಸ್ತಾರೆ ಕೆಲವರು ಎನ್ನುವಂತ ನಿಟ್ಟಲ್ಲಿ ಅದನ್ನ ಆರೋಪಿಸಿ ಕಳೆದ 2 ದಿನಗಳಿಂದ ಸಾಕಷ್ಟು ನೌಕರರು ಪ್ರತಿಭಟನೆ ಮಾಡ್ತಿದ್ದು, ಒಂದಷ್ಟು ನೌಕರರು ಮನೆಯಲ್ಲೇ ಉಳಿದುಕೊಂಡು ಪ್ರತಿಭಟನೆ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಆಸ್ಪತ್ರೆಗೆ ಹೋಗಿ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧತೆ ಸಿದ್ಧರಿಲ್ಲ. ಜೊತೆಗೆ ಒಂದಷ್ಟು ಜನ ಆಸ್ಪತ್ರೆ ಬಳಿ ಒಂದು 10-12 ಸಿಬ್ಬಂದಿಗಳನ್ನ ಇರ್ತಾರೆ, ಅವರು ಕೂಡ ಆಸ್ಪತ್ರೆ ಬಳಿಯೇ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದೇ ಕಾರಣದಿಂದಾಗಿ ಆಸ್ಪತ್ರೆಗೆ ಬರುವಂತಹ ರೋಗಸ್ಥರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಇರುವಂತಹ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಎನ್ನುವಂತಹ ಒತ್ತಾಯಗಳನ್ನ ಕೇಳಿ ಬಂದಿರುವಂತದ್ದು. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಕಾಗಿ.